ಓಕೆ, ನಿಮಗೆ ಸ್ಪೆಂಡಿಂಗ್ ಮಾಡುವಂಥ ಇಕಾನಮಿಯಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಕೈಗೆ ದುಡ್ಡು ಕೊಡ್ತೀವಿ, ಯಾವುದೇ ಅಸೆಟ್ ಕ್ರಿಯೇಷನ್ ಆಗಲ್ಲ. ನೀವೇನು 2,000 ಇದೆ ನೀವು ಖರ್ಚು ಮಾಡ್ತೀರ, 2,000 ಖರ್ಚಾದ ಮೇಲೆ ಏನು, ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ದುಡ್ಡು? ಮತ್ತೆ ಮುಂದಿನ ತಿಂಗಳು 2,000 ಮತ್ತೆ ಬಂತು. ಸರ್ಕಾರ 2,000 ಮುಂದಿನ ತಿಂಗಳು ಕೊಡ್ಬೋದು. ಸರ್ಕಾರ ಮುಂದಿನ ತಿಂಗಳು 2,000 ಕೊಡೋಕ್ಕೆ, ಅದ್ರ ಮುಂದಿನ ತಿಂಗಳು 2,000 ಕೊಡೋಕ್ಕೆ ದುಡ್ಡು ಎಲ್ಲಿಂದ ಬರ್ಬೇಕು ಸರ್ಕಾರಕ್ಕೆ? ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಇಲ್ಲಿ, ಇವತ್ತು ಅಭಿವೃದ್ಧಿಗೆ ನಮ್ಮ ಹತ್ರ ಇವತ್ತು ದುಡ್ಡು ಇಲ್ಲ ಅಂತ. ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ದುಡ್ಡು ಇರಬೇಕು, ಇಲ್ಲ ನಾವು 2,000 ಹಂಚಕ್ಕೆ ದುಡ್ಡು ಇರಬೇಕು. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಮನೆಯಲ್ಲಿ ಮಗುಗೆ ಸ್ಕೂಲಿಗೆ ನಾನು ಫೀಸ್ ಕೊಡಲ್ಲಪ್ಪ, ನೀನು ಏನು ಮಾಡ್ತೀಯ, ನೀನು 12 ವರ್ಷ 15 ವರ್ಷ ಸ್ಕೂಲ್ಗೆ ಹೋಗಿ ಓದಿ, ಯಾಕೆ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ತೀಯ? ಅದೇ ಸ್ಕೂಲ್ ಫೀಸ್ ಕಟ್ಟೋ ದುಡ್ಡನ್ನ ನಿನಗೆ ಪಾಕೆಟ್ ಮನಿಯಾಗಿ ಪ್ರತಿ ತಿಂಗಳು ಕೊಡ್ತೀನಿ, ಖುಷಿಯಾಗಿ ನೀನು ಆರಾಮಾಗಿ ಆಟ ಆಡ್ಕೊಂಡಿರು ಅಂತ ಏನೇ ಮಕ್ಕಳಿಗೆ ಕೊಟ್ಟರೆ 15 ವರ್ಷ ಆದಮೇಲೆ ಏನಾಗುತ್ತೆ? ಆ ಮಗು ಸ್ಕೂಲ್, ಇಡೀ ವಯಸ್ಸು ಸ್ಕೂಲ್ಗೆ ಹೋಗ್ದಲೇ